ಏನೋ ಅಚಾತುರ್ಯ ನಡೆದಿದೆ ಅಂತ ಕಾಣುತ್ತೆ. ಎಷ್ಟೇ ಉಂಡೆಗಳು ಮಾಡಿದ್ರೂ ಪಿಂಡ ಇಡೋಕ್ಕಾಗ್ತಾ ಇಲ್ಲ. ನೀವು ಯಾರು ಮೂರು ಜನಕ್ಕೆ ಪಿಂಡ ಪ್ರದಾನ ಮಾಡ್ತಿದ್ದೀರೋ ಅವರು ಸತ್ತಿದ್ದಾರೆ ಅಂತ ಖಾತ್ರಿ ಇದೆಯಾ? ಅಥವಾ ಯಾರಾದರೂ ಬದುಕಿರೋ ಸಾಧ್ಯತೆ ಇದೆಯಾ? ಯಾಕೆ ಪುರೋಹಿತರೆ, ನಿಮ್ಗೆ ಯಾಕೆ ಆ ಅನುಮಾನ ಬಂತು? ಎಷ್ಟೇ ಉಂಡೆಗಳು ಕಟ್ಟಿದ್ರು ಎರಡು ಉಂಡೆಗಳು ಪದೇ ಪದೇ ಹೊಡಿತಿದ್ದಿಲ್ಲ, ಅದಕ್ಕೆ ಕೇಳಿದೆ. ಮೂರು ಜನದಲ್ಲಿ ಒಬ್ಬರು ಬದುಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿತ್ತು, ಆದರೆ ಇಲ್ಲಿ ನೋಡಿದ್ರೆ ಎರಡು ಉಂಡೆಗಳು ಹೊಡಿತಾ ಇದೆ. ನೀವು ಒಬ್ಬರು ಬದುಕಿರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀರಾ, ಆದರೆ ನಂಗೆ ಇಬ್ಬರು ಬದುಕಿರೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಉಂಡೆ ಹೊಡೆದ ತಕ್ಷಣ ಬದುಕಿದ್ದಾರೆ ಅಂತ ಅರ್ಥನಾ? ಸಂಪೂರ್ಣವಾಗಿ ಅದೇ ಅರ್ಥ ಅಂತ ಹೇಳಕ್ಕಾಗಲ್ಲಮ್ಮ. ಆದರೆ ಒಂದು ಉಂಡೆ ಹೊಡೆಯೋದಕ್ಕೆ ಯಾರಾದರೂ ಬದುಕಿದ್ದಾರೆ ಅನ್ನೋ ಕಾರಣ ಇದ್ರೆ ಎರಡನೇ ಉಂಡೆ ಹೊಡೆಯೋದಕ್ಕೆ ಅದೇ ಕಾರಣ ಆಗಿರ್ಬೋದು ಅನ್ನೋದು ನನ್ನ ಗ್ರಹಿಕೆ. ಏನ್ ದೊಡಪ್ಪ ಇದು ಶಕ್ತಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ಕನ್ಫ್ಯೂಸ್ ಆಗೋದು ಬೇಡಮ್ಮ. ಮೊದಲನೇ ಅನುಮಾನಕ್ಕೆ ಇನ್ನೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ, ಈಗ ಇನ್ನೂ ಒಬ್ರು ಬದುಕಿದ್ದಾರೆ ಅನ್ಕೊಂಡು ಗೊಂದಲ ಮಾಡ್ಕೊಳ್ಳೋದು ಬೇಡಮ್ಮ. ಪುರೋಹಿತರೆ, ಎಷ್ಟು ಜನ ಬದುಕಿದಾರೋ ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ, ಮೂರಲ್ಲಿ ಎಷ್ಟು ಜನ ಸತ್ತಿದಾರೋ ಅವ್ರಿಗೆ ಮೋಕ್ಷ ಸಿಗಲಿ ಅಂತ ಕಾರ್ಯ ಮಾಡಿ. ಹಾಗಿದ್ರೆ ಮರಣ ವ್ಯಾಪ್ತಿ ಸಂಕಲ್ಪ ಮಾಡ್ತೀನಿ. ಸರಿ ಪುರೋಹಿತರೆ, ಮರಣ ವ್ಯಾಪ್ತಿ ಸಂಕಲ್ಪನೆ ಮಾಡಿ. ಎಲ್ಲಿಗೆ ಅಂದ್ರೆ ಕೂಗಾಡೋ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ಬೇಕಾದ್ರೆ ಎಲ್ಲ ಕಡೆ ಹುಡುಕ್ಬೇಕಲ್ವಾ? ಕೂಗಾಡೋ ಶಬ್ದ ಒಳಗಡೆಯಿಂದ ಅಲ್ಲ, ಆಚೆಯಿಂದ ಬರ್ತಾ ಇರೋದು. ಅಲ್ಲ, ಇಷ್ಟೊತ್ತು ಸುಮ್ಮನೆ ನಿಂತ್ಕೊಂಡು ಇವಾಗ ಶಬ್ದ ಹೊರಗಡೆಯಿಂದ ಬರ್ತಿದೆ ಅಂತಿದ್ದೀರಲ್ಲ, ಅಲ್ಲಿ ಯಾರಾದರೂ ಇದಾರಾ? ನನಗೇನ್ ಗೊತ್ತು, ಅದಕ್ಕೆ ಗೊತ್ತು ಮಾಡ್ಕೊಳಕ್ಕೆ ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ರುಕ್ಮಿಣಿ, ಅಲ್ಲ ಬೀಗ ಹಾಕಿರೋ ಕೋಣೆಯಲ್ಲಿ ಯಾರಿರೋದಕ್ಕೆ ಸಾಧ್ಯ? ಗೊತ್ತಿಲ್ಲ, ಅಕಸ್ಮಾತ್ ಒಳಗಡೆ ಯಾರಾದರೂ ಸಿಕ್ಕಿದ್ರೆ ಯಾರಂತ ಗೊತ್ತಾಗುತ್ತಲ್ವಾ? ಯಾಕಂದ್ರೆ ಸಿಂಧೂರ ಸಾಯಕ್ ಹಿಂದಿನ ದಿನ ಈ ನೆಲ್ಮಾಳ್ಗೆ ಕೋಣೆ ಒಳಗೆ ಏನೋ ರಹಸ್ಯ ಇದೆ ಅನ್ನೋ ಥರ ಹೇಳಿದ್ಲು. ಈ ವಿಷಯನ ಈಗಾಗಲೇ ನಿಮ್ಮ ಹತ್ರ ಹೇಳಿದ್ದೆ ಅನ್ನೋ ನೆನಪು ನನಗೆ. ರಹಸ್ಯ ಏನು ಅಂತ ಅವತ್ತು ಕಂಡು ಹಿಡಿಯೋದಕ್ಕಾಗಲಿಲ್ಲ, ಈಗ ಇಷ್ಟೆಲ್ಲ ಆಗುವಾಗ ಸತ್ಯ ಏನು ಅಂತ ತಿಳ್ಕೊಳ್ಬೇಕಲ್ವಾ? ಇವತ್ತು ಇವಳು ಏನೋ ಮಾಡೋ ಥರ ಕಾಣಿಸ್ತಾ ಇದ್ದಾಳೆ, ಇವಳನ್ನ ಹೇಗೆ ತಡೆಯೋದು? ಇಲ್ಲ, ಇವಳಿಗೆ ಸರಸ್ವತಿ ಸತ್ಯ ಗೊತ್ತಾದರೆ ನನ್ನ ಎಲ್ಲ ರಹಸ್ಯ ಆಚೆ ಬಂದುಬಿಡುತ್ತೆ, ಬಿಡಬಾರ್ದು. ಇವತ್ತೇನೇ ಆಗಲಿ ಈ ರುಕ್ಮಿಣಿ ಕಥೆನ ಇಲ್ಲೇ ಮುಗಿಸ್ಬೇಕು. ಇಲ್ಲ, ನನ್ ಗೊತ್ತಿಲ್ಲ ಎಲ್ಲಿದೆ ಅಂತ. ಏನ್ ಮಾಡೋದು, ಬೀಗನ್ ಹೊಡೆದ್ಬಿಡೋಣ. ಏನಾದ್ರೂ ಇದೆಯಾ ನೋಡಿ.
ನಾನು ಕ್ಷಮಿಸ್ಬಿಡು ಚಂದ್ರು, ನಿನ್ನ ಹೆಂಡತಿ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ, ಅದಕ್ಕೆ ಏನಾದರೂ ಏನಿದು ನೀನು ಬೀಗ ಹೊಡಿಯೋದಕ್ಕೇನೋ ಬೇಕು ಅಂದಲ್ಲ ಅದಕ್ಕೆ ಕೊಡಿ ಏನಿದು ಗೊತ್ತಿಲ್ಲ ಬಾಬಾ ಹೋಗಿ ನೋಡೋಣ ಏನಾಯ್ತು ಬಾ ಬೇಗ ಹೋಗೋಣ ಕಾಪಾಡಿ ಯಾರದು ಯಾರು ಕಾಪಾಡಿ ಕಾಪಾಡಿ ಅಂತ ಕಿರ್ಚಿದ್ದು ಗೊತ್ತಿಲ್ಲ ಅಕ್ಕ ಏನ್ ನಡೀತಿದೆ ಈ ಮನೆಯಲ್ಲಿ ತುಂಬಾ ಹತ್ರದನ್ನ ಕರೆಸ್ಕೊಂಡಾಗ ಓ ಶಕ್ತಿ ಏನಮ್ಮ ನಿನ್ ಸಮಸ್ಯೆ ಇನ್ನೂ ಎಷ್ಟೊತ್ತು ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತೀಯ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗೋ ತನಕ ದೊಡಪ್ಪ ನನಗೆ ಉತ್ತರ ಗೊತ್ತಿದ್ರೆ ನಿನಗೆ ಪ್ರಶ್ನೆ ಮಾಡೋಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ ಅದು ಗೊತ್ತಿಲ್ಲ ಅಂತಾನೇ ನೀ ತಿಳ್ಕೊಳ್ಳಿ ಅಂತ ನಾನು ಹಠ ಮಾಡ್ತಾ ಇರೋದು ಶಕ್ತಿ ಮಂತ್ರ ಕುದ್ರೋ ಮಾವನಣ್ಣ ಅಲ್ಲಮ್ಮ ಉತ್ತರ ಎಷ್ಟೋ ವರ್ಷಗಳಿಂದ ಅವ್ರ ಇವ್ರ ಕಣ್ ತಪ್ಪಿಸಿ ಹುಡುಕಾಡಿ ಅಲ್ದಾಡಿ ಕೊನೆಗೆ ನಮ್ಮ ಕುಟುಂಬದಲ್ಲಿ ಒಬ್ಬರು ಬದುಕಿದ್ದಾರೆ ಅನ್ನೋ ಸತ್ಯ ಈಗ ಗೊತ್ತಾಗಿದೆ ಅದು ಹಳೆ ಕತೆ ದೊಡಪ್ಪ ಶಾಸ್ತ್ರಿಗಳು ಹೇಳಿದ್ದೇನು ಬದುಕಿರೋರ ಸಂಖ್ಯೆ ಒಂದಲ್ಲ ಎರಡು ಅಂತ ತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಅವ್ರಿಗೊಂದು ಫೋನ್ ಮಾಡಿ ಕೇಳಿ ಅಂತ ಅವರು ಹಾಗೆಲ್ಲ ಫೋನಿಗೆ ಸಿಗಲ್ಲಮ್ಮ ಅವರಾಗ ಅವರೇ ಫೋನ್ ಮಾಡಿದಾಗ ನಮಗೆ ವಿಷಯ ಗೊತ್ತಾಗುತ್ತೆ ಅದೇ ದೊಡಪ್ಪ ನೀವು ಒಂದು ವಿಷಯ ಹೇಳಲ್ಲ ಶಕ್ತಿ ಸದ್ಯಕ್ಕೆ ನಿನ್ನ ಗುರಿ ಆ ಮನೆ ಸೊಸೆಯಾಗೋದು ಅದನ್ನು ಗಮನದಲ್ಲಿಟ್ಟು ಇಲ್ಲ ಅಂದರೆ ಎಡವಟ್ಟುಗಳಾಗ್ಬಿಡುತ್ತೆ ಬದುಕಿರೋರು ಎಷ್ಟು ಜನ ಸತ್ತಿರೋರು ಎಷ್ಟು ಜನ ಅಂತ ಲೆಕ್ಕಾಚಾರ ಮಾಡೋ ಟೈಮ್ ಅಲ್ಲ ಇದು ಹಾಗಾದರೆ ಖುಷಿ ಆದಾಗ ಖುಷಿ ಪಡೋದು ತಪ್ಪ ದೊಡಪ್ಪ ಇಲ್ಲಮ್ಮ ಯಾವುದನ್ನ ನೀನು ಸತ್ಯ ಅನ್ಕೊಂಡಿದ್ಯೋ ಅದಿನ್ನೂ ಕಪ್ಪೆ ಚಿಪ್ಪಿನ ಮುತ್ತು ಯಾವ ಚಿಪ್ಪಲ್ಲಿ ಮುತ್ತಿದೆಯೋ ಯಾವ ಚಿಪ್ಪಲ್ಲಿ ಹುಳು ಇದೆಯೋ ಇನ್ನೂ ಗೊತ್ತಿಲ್ಲ ಎರಡರಲ್ಲೂ ಮುತ್ತಿದೆ ಅನ್ನೋ ಆಸೆಯಿಂದ ಹೋಗಿ ನೋಡಿದಾಗ ಒಂದರಲ್ಲಿ ಮಾತ್ರ ಮುತ್ತಿದೆ ಅಂತ ಗೊತ್ತಾದಾಗಲೇ ಬೇಜಾರಾಗುತ್ತೆ ಅಂಥದ್ರಲ್ಲಿ ಎರಡರಲ್ಲೂ ಮುತ್ತಿಲ್ಲ ಬರೀ ಹುಳುನೇ ಇದೆ ಅಂತ ಗೊತ್ತಾದಾಗ ಆಗೋ ನೋವಿದೆಯಲ್ಲ ಅದು ತುಂಬ ದೊಡ್ಡದು ಶಕ್ತಿ ನೀನಾಗಲಿ ನಾನಾಗಲಿ ಯಾವತ್ತೂ ಒಂದಿನ ಅಂಥ ನೋವು ಅನುಭವಿಸೋದು ಬೇಡ ಅಂತಲೇ ನಾನು ಎಚ್ಚರಿಕೆ ವಹಿಸ್ತಾ ಇರೋದು ಓವರ್ ಎಕ್ಸೈಟ್ ಆಗಬೇಡ ಹಾಗಂತ ನಾವು ನಮ್ಮ ಪ್ರಯತ್ನ ಏನೂ ನಿಲ್ಲಿಸಿಲ್ವಲ್ಲ ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದಾಗೇ ಆಗುತ್ತೆ ಪರೀಕ್ಷೆ ಬರೆದಿದ್ದೀವಿ ರಿಸಲ್ಟ್ ಬರೋ ತನಕ ನಾವು ತಾಳ್ಮೆಯಿಂದ ಇರಬೇಕು ಅರ್ಥ ಆಯ್ತಾ ಸದ್ಯಕ್ಕೆ ನಿನ್ನ ಗುರಿ ಏನು ಈ ಕಾರ್ನ ಸೇಫ್ ಆಗಿ ತಗೊಂಡು ಹೋಗಿ ಇದ್ರ ಗೂಡಿಗೆ ಸೇರಿಸೋದು ಲಾಯರ್ ಹತ್ರ ಮಾತಾಡೋಕ್ಕಾಗುತ್ತಾ ನಡಿ ಕೂತ್ಕೋ